ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಜೂನ್ ಹದಿಮೂರರಿಂದ ಎಲೆಕ್ಷನ್ ಇರೋ ಕಾರಣ ಪದವೀಧರ ಕ್ಷೇತ್ರದ ಮತದಾನ ಇರೋ ಕಾರಣ ರಜೆ ಕೊಡ್ತಾರೆ ಅಂತ ಮಾಹಿತಿ ಬಂದಿತ್ತು ಈಗ ಸರ್ಕಾರದಿಂದ ಅಧಿಕೃತವಾಗಿ ಸ್ಪಷ್ಟನೆ ಕೊಟ್ಟಿದ್ದಾರೆ ಇಲ್ಲಿ ಯಾವುದೇ ರೀತಿ ರಜೆ ಇರುವುದಿಲ್ಲ ರಜೆ ಬಂದ್ಬಿಟ್ಟು ಯಾರು ವೋಟ್ ಹಾಕ್ತಿದ್ದಾರೆ ಯಾರು ವೋಟ್ ಮಾಡ್ತಿದ್ದಾರೆ ಅವರಿಗೆ ಮಾತ್ರ ರಜಾ ಎಲ್ಲರಿಗೂ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಶೈಕ್ಷಣಿಕ ಸಂಸ್ಥೆಗಳಿಗೆ ಯಾವುದೇ ರೀತಿ ರಜೆ ಇಲ್ಲ ಅಂತೇಳಿ ಅಧಿಕೃತ ಮಾಹಿತಿ ಕೊಟ್ಟಿದ್ದಾರೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗೋದು ವಿಡಿಯೋ ಎಷ್ಟೊತ್ತು ಲೈಕ್ ನೋಡ್ಬೋದು ಇಲ್ಲಿ ಮೇಯ್ನಾಗಿ ಏನು ಹೀತಿದೆ ಅಂದರೆ ಇಲ್ಲಿ ನೋಡೋದು ನೋಡೋದರು ನೀವು ಸರ್ಕಾರ ಸಾಂದರ್ಭಿಕ ರಜೆಗೆ ಸಂಬಂಧಿಸಿದಂತೆ ಸ್ಪಷ್ಟವಾಗಿ ಸೂಚನೆ ನೀಡಿ ನೀಡಿರ್ತದೆ ನೋಂದಾಯಿಸಿಕೊಂಡ ಪದವೀಧರರು ಮಾತ್ರ ರಜೆ ಇರುತ್ತದೆ ಶಾಲಾ ಕಾಲೇಜು ಅಥವಾ ಸಂಸ್ಥೆಗಳಿಗೆ ರಜೆ ಇರುವುದಿಲ್ಲ ಇಂದಿನಂತೆ ಕಾರ್ಯನಿರ್ವಹಿಸಿದ್ದಾರೆ ಎಂದು ಹೇಳಿದ್ದರು ಅಂದರೆ ಇಲ್ಲಿ ಸರ್ಕಾರ ನಿಮಗೆ ಆದೇಶ ಕೊಟ್ಟಿರೋ ಪ್ರಕಾರ ಇಲ್ಲಿ ಯಾರು ರಿಜಿ ರಿಜಿಸ್ಟ್ರೇಷನ್ ಆಗಿದ್ದಾರೆ ಯಾರು ನೋಂದಾಯಿಸಿಕೊಂಡಿದ್ದಾರೆ ಪದವೀಧರರು ಮತ್ತು ಹಾಕೋ ಮತ್ತು ಹಾಕೋಕೆ ಯಾರು ಯಾವೆಲ್ಲ ಪದವಿ ಪದವೀಧರರು ರಿಜಿಸ್ಟ್ರೇಷನ್ ಕೊಂಡಿದ್ದಾರೆ ಮಾತಾಕೆಗೆ ಆ ಪದವೀಧರರಿಗೆ ಮಾತ್ರ ರಜೆ ಕೊಟ್ಟಿದ್ದಾರೆ ಅವರು ಹೋಗಿ ಓಟ್ ಹಾಕಬೇಕಾಗುತ್ತೆ ಸ್ವಲ್ಪ ದೂರ ಇರುತ್ತೆ ಅವರು ಓಟ್ ಹಾಕೋಕೋಸ್ಕರ ಎಲ್ಪ್ ಆಗಲಿ ಅಂತ ಸಾಂದರ್ಭಿಕ ರಜೆ ಮಾತ್ರ ಘೋಷಣೆ ಮಾಡಿದ್ದಾರೆ ಇದು ಎಲ್ಲ ರಾಜ್ಯದಂಥ ಎಲ್ಲ ಶಾಲೆಗಳ ಕಾಲೇಜುಗಳಿಗೆ ರಜೆ ಕೊಟ್ಟಿಲ್ಲ ಮತ್ತೆ ಮತ್ತೆ ನಿಮಗೆ ಉತ್ತರ ಆಗಿದ್ರೆ ಇದು ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಮಿಷನ್ ಮಾಡಿದ್ದಾರೆ ಎಲ್ಲಿ ಎಲ್ಲೆಲ್ಲಿ ಎಲೆಕ್ಷನ್ ನಡೀತಿದೆ ಆಯಾ ಜಿಲ್ಲೆಗಳಲ್ಲಿ ಮಾತ್ರ ಯಾವೆಲ್ಲ ಅಭ್ಯರ್ಥಿಗಳು ಅಥವಾ ಪದವೀಧರರು ಓಟ್ ಹಾಕಲು ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವರಿಗೆ ಮಾತ್ರ ರಜಾ ಘೋಷಣೆ ಮಾಡಿರ್ತಾರೆ ಶಾಲೆ ಕಾಲೇಜು ಅಥವಾ ಸಂಸ್ಥೆಗಳಿಗೆ ಯಾವುದೇ ರೀತಿ ರಜೆ ಇರೋದಿಲ್ಲ ಯಾವುದೇ ಶಾಲೆಗಳ ರಜೆ ಕಾಲೇಜುಗಳಿಗೆ ಯಾವುದೇ ರೀತಿ ರಜೆ ಇರುವುದಿಲ್ಲ ಅದು ಎನ್ ತಂತ ತಾನೇ ಆಗಿ ಅದೇ ಕಾರ್ಯನಿರ್ವಹಿಸುತ್ತದೆ ಅಂದರೆ ಮಾಮೂಲಿ ಹೇಗಿತ್ತು ಕ್ಲಾಸಸ್ಸು ಡೈಲಿ ಹೇಗೆ ಕ್ಲಾಸಸ್ ನಡೀತಿತ್ತು ಹಾಗೆ ಕ್ಲಾಸಸ್ ಇರ್ತದೆ ಯಾವುದೇ ರೀತಿ ರಜೆ ಇರೋದಿಲ್ಲ ಅಂತೇಳಿ ಸ್ಪಷ್ಟನೆ ಕೂಡ ನೀಡಿದ್ದಾರೆ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್